ಬೆಳಗಾವಿ ಜಿಲ್ಲೆಯ ಅಥಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಕಡಿಮೆ ಲೀಡ್ ಸಿಕ್ಕಿದ್ದಕ್ಕೆ ಸಚಿವರಾದ ಸತೀಶ್ ಜಾರಕಿಹೊಳಿ ಸ್ವಪಕ್ಷೀಯದವರ ವಿರುದ್ಧವೇ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಚುನಾವಣೆಯಲ್ಲಿ ನಮ್ಮವರೇ ನಮಗೆ ಮೋಸವನ್ನು ಮಾಡಿದರು. ಅಥಣಿಯಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದವರಿಗಿಂತ ಚುನಾವಣೆಯಲ್ಲಿ ಸಾಕಷ್ಟು ಮೋಸ ಆಗಿರುವಂಥದ್ದು. ಮೊದಲೇ ಅವರು ಮೈಂಡ್ ಸೆಟ್ಟನ್ನು ಮಾಡಿಕೊಂಡಿದ್ದರು, ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಮ್ಮ ಪರವಾಗಿದ್ದರು ಅಂಥೇಳಿ ಪರೋಕ್ಷವಾಗಿ ಅಥಣಿ ಕಾಂಗ್ರೆಸ್ ಶಾಸಕರಂಥ ಲಕ್ಷ್ಮಣ್ ಸವದಿ ವಿರುದ್ಧವೂ ಕೂಡ ಸತೀಶ್ ಜಾರಕಿಹೊಳಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಡೈರೆಕ್ಟರ್ ಪ್ರೊಡ್ಯೂಸರ್ ಫೇಲ್ ಆದರೆ ಈ ರೀತಿಯಾದಂಥ ಫಲಿತಾಂಶಗಳು ನಿರೀಕ್ಷಿತ. ಚುನಾವಣೆಯ ಸಮಯ ಬಹಳಷ್ಟು ಕಡಿಮೆ ಇರುವಂಥದ್ದು, ಈ ಸಮಯದಲ್ಲಿ ಅಲರ್ಟ್ ಆಗಿರಬೇಕು, ಇಲ್ಲವಾದರೆ ಚುನಾವಣೆ ಬಂದು ಹೋಗುತ್ತೆ, ಆಗಲೇ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡಬೇಕಾಗತ್ತೆ. ನಮ್ಮ ನಾಯಕರು ಹಲವು ಕ್ಷೇತ್ರಗಳನ್ನು ನಿರ್ಲಕ್ಷಿಸಿದ್ದು ನಮ್ಮ ಹಿನ್ನಡೆಗೆ ಕಾರಣ ಆಗಿದೆ. ಗೆಲ್ಲುವ ವಿಶ್ವಾಸದ ಕಾರಣಕ್ಕೆ ಇನ್ನೂ ಹಲವು ಕ್ಷೇತ್ರಗಳಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಪ್ರಚಾರ ಆಗಲಿಲ್ಲ. ಕೆಲವೆಡೆ ಕಡಿಮೆ ಮತಗಳ ಅಂತರದಿಂದ ಸೋಲಲು ನಮ್ಮ ನಿರ್ಲಕ್ಷ್ಯ ಕಾರಣ ಆಯಿತು. ಪರೋಕ್ಷವಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇದು 1 ಲಕ್ಷದೇನೋ ಕಡಿಮೆ ಏನಲ್ಲ, ಯಾಕಂದರೆ ಬೇರೆ ಕಡೆ ನೋಡಿದರೆ 1 ಲಕ್ಷ ಭಾಳ ದೊಡ್ಡ ಅಂತರ ಅದು. ಯಾಕಂದ್ರೆ ಬೇಳೆ ಎಂತೆಂಥ ಘಟಾನುಘಟಿಗಳು ಸೋತಿದ್ದಾರೆ, ಕೆಲವು ಕಡೆ ಗ್ಯಾರಂಟಿ ವರ್ಕ್ ಆಗಿಲ್ಲ, ನಮ್ಮಲ್ಲಿ ಆಗಿದೆ. ಸೊ ಇದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸುವಂಥ ಪ್ರಯತ್ನ ಮಾಡೋದು. ಕಾಂಗ್ರೆಸ್ ಕಡಿಮೆ ಆಗಿರೋದು ಅಥಣಿಯಲ್ಲಿ ಆಗಿದೆ, ಒಂದೇ ನಮ್ದು ಆಗಿರೋದು ಅಥಣಿಯಲ್ಲಿ ಒಂದೇ. ಅಲ್ಲಿ ಹೊಸದಾಗಿ ಬಂದಂಥ ಬಿ ಜೆ ಪಿ ಕಾರ್ಯಕರ್ತರು ಮೊನ್ನೆ ವಿಧಾನಸಭಾ ಚುನಾವಣೆ ಬಂದಂಥ ಉದ್ದೇಶಪೂರ್ವಕವಾಗಿ ಅವರು ನಮಗೆ ಮಾಡಬಾರ್ದು ಅನ್ನೋ ದೃಷ್ಟಿ ಮುಂಚೆನೇ ಅವರು ಮೈಂಡ್ ಸೆಟ್ ಮಾಡಿದರು. ಅವರು ಅದು ನಮ್ಗೆ ಗೊತ್ತಿತ್ತು, ಯಾಕಂದ್ರೆ ನಾನು ಕೂಡ ಅಲ್ಲಿ ಭಾಳ ಹತ್ತಿರದಿಂದ ನೋಡಿದಾಗ ಅವರ ವರ್ತನೆ ವಿಭಿನ್ನವಾಗಿತ್ತು. ಅಂದರೆ ನಮಗೂ ಪೂರ್ಣ ಪ್ರಮಾಣದ ಸಪೋರ್ಟ್ ಮಾಡೋದು ಅನ್ನೋದು ಅವರು ಮೈಂಡ್ ಸೆಟ್ ಮಾಡಿಬಿಟ್ಟಿದ್ರು. ಅವರು ಯಾರು ಕೂಡ ನಮ್ಮ ಹಳೆ ಕಾಂಗ್ರೆಸ್ಗರು ಏನಿದ್ದರು ಅಥಣಿಯಲ್ಲಿ ಅವರು ಮನಸ್ಪೂರ್ವಕವಾಗಿ ಮಾಡಿದ್ದಾರೆ. ಹಿಂಗಾಗಿ ಅಂಥದ್ದು 7,000 ಮೈನಸ್ ಆಗಿದೆ ಅಷ್ಟೇ. ಅವ್ರು ನಮ್ಮ ಲೀಡ್ಗೆ ಏನದೇನ ಬಾಧಕ ಆಗಿಲ್ಲ. ಎಕ್ಸಿಟ್ ಅಂತ ಮೊದಲೇ ಎಲ್ಲರೂ ಸುಳ್ಳು ಅಂತ ಹೇಳ್ತಾಯಿದ್ರು, ಸುಳ್ಳು ಸಾಬೀತಾಗಿದೆ. ಜನರನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಕೆಲವು ಮೀಡಿಯಾಗಳು ಪ್ರಯತ್ನ ಮಾಡಿದ್ದೀವಿ, ಆದರೆ ಸತ್ಯ ಸತ್ಯನೇ ಇರ್ತದೆ, ಅಸತ್ಯ ಹೊರಗೆ ಬಂದಿದೆ. ಜನ ನಿರೀಕ್ಷೆ ಮಾಡಿದರೆ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡ್ತೀವಿ. ಈ ಸಾರಿ 1 ಲಕ್ಷ ಗೆದ್ದಿದ್ದೀವಿ, ಮುಂದಿನ ಸಾರಿ ಟಾರ್ಗೆಟು 2 ಲಕ್ಷ. ಇನ್ನೂ 5 ವರ್ಷ ಇದೆ, ಈಗ ಹೇಳ್ತೀನಿ 2 ಲಕ್ಷ. ಇದೇ ಸಾರಿ ನಾವು 2 ಲಕ್ಷ ಗೆಲ್ಲಬೇಕಾಯಿತು, ಅವ್ರು ನಮ್ಮವ್ರು ಮೋಸ ಮಾಡಿದ್ರು. ಮಹೇಶ್ ತಮ್ಮಣ್ಣ ಅವರು ಅವರ ಸಂಬಂಧಿಕರಿಗೆ ಕಲ್ಲೊಳಕರಿಗೆ ಸಪೋರ್ಟ್ ಮಾಡಿದ್ರು. ಸೊ ಅವನ ಬಗ್ಗೆ ದೂರು ನೀಡ್ತೀವಿ, ಹೈಕಮಾಂಡ್ ಹೇಳ್ತೀವಿ, ಉದ್ದೇಶಪೂರ್ವಕವಾಗಿ ನಮಗೆ ವಿರೋಧ ಮಾಡುವಂಥ ಪ್ರಯತ್ನ ಮಾಡಿದಂಥ ಅವನ ಬಗ್ಗೆ ಹೈಕಮಾಂಡ್ಗೆ ದೂರು ನೀಡ್ತೀವಿ. ಇನ್ನು ಕೆಲವರು ನಮ್ಮವರು ಅಲ್ಲೆಲ್ಲ ಸಣ್ಣ ಪುಟ್ಟ ವಿರೋಧ ಮಾಡಿದ್ದಾರೆ. ಮುಂದಿನ ಸಾರಿ ನಮಗೇನೋ ಗೊತ್ತಿಲ್ಲದೆ ನಾವು ಬ್ಲ್ಯಾಂಡ್ ಆಗಿ ಚುನಾವಣೆ ಮಾಡಿದ್ರು, ನಮ್ಗೆ ಕೆಲವೆಲ್ಲ ಗೊತ್ತಾಗ್ದಿಲ್ಲ ಇವರು ಎಲ್ಲಿ ಮೋಸ ಮಾಡ್ತಾರೆ.